ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ವಿಶೇಷತೆಗಳಿವೆ ಆ ದಿನಗಳಲ್ಲಿ ಮಾಡಲೇಬೇಕಾದ ಕೆಲ ಕೆಲಸಗಳಿವೆ ಹಾಗೆಯೇ ಆ ದಿನ ಮಾಡಲೇಬಾರದ ಕೆಲಸಗಳೂ ಇವೆ ನಮ್ಮ ಹಿರಿಯರು ಹಬ್ಬದ ದಿನ ಏನು ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿದ್ದಾರೆ ಇನ್ನು ಯುಗಾದಿ ದಿನ ಯಾವ ತಪ್ಪು ಮಾಡಬಾರದು ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಎಂದು ಆಚರಿಸಲಾಗುತ್ತದೆ ಚೈತ್ರ ಶುದ್ಧ ಪಾಡ್ಯದ ದಿನವನ್ನು ಯುಗಾದಿ ಎಂದು ಆಚರಿಸುತ್ತಾರೆ ಈ ದಿನ ಬ್ರಹ್ಮ ಸೃಷ್ಟಿಯನ್ನು ಆರಂಭಿಸಿದ್ದು ಎನ್ನುವ ನಂಬಿಕೆ ಇದೆ ಯುಗಾದಿ ಎಂಬ ಹೆಸರು ಕೇಳಿದೊಡನೆಯೇ ಅದೇನೋ ಸಂಭ್ರಮ ಮನೆ ಮಾಡುತ್ತದೆ ಪ್ರಕೃತಿಯ ದೃಷ್ಟಿಯಿಂದ ವಸಂತ ಋತು ಚೈತ್ರಶುದ್ಧ ಪಾಡ್ಯಮಿಯಿಂದ ಪ್ರಾರಂಭವಾಗುತ್ತದೆ ಆಗ ಮರಗಳು ಚಿಗುರಿ ಹೂವುಗಳ ಅರಳುತ್ತವೆ ಆದುದರಿಂದಲೇ ಯುಗಾದಿಯನ್ನು ಹೊಸತನದ ಆರಂಭ ಎಂದು ಬಣ್ಣಿಸುತ್ತಾರೆ ಆದರೆ ಹಬ್ಬದ ದಿನ ನಾವು ಬಹಳ ಮುಖ್ಯವಾಗಿ ಕೆಲ ನಿಯಮಗಳನ್ನು ಫಾಲೋ ಮಾಡಬೇಕು ಹಬ್ಬದ ದಿನ ನಾವು ಮಾಡುವ ತಪ್ಪುಗಳು ಅನೇಕ ಸಮಸ್ಯೆಗೆ ಕಾರಣವಾಗುತ್ತದೆ ಹಾಗೆಯೇ ಕೆಲ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಸಮೃದ್ಧಿ ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ಅನೇಕರು ಬೆಳಗ್ಗೆ ಹತ್ತು ಗಂಟೆಯ ತನಕ ಮಲಗುತ್ತಾರೆ ಆದರೆ ಯುಗಾದಿ ದಿನ ತಡವಾಗಿ ಏಳುವುದು ಒಳ್ಳೆಯದಲ್ಲ ಇನ್ನು ಕೆಲವರಿಗೆ ಹಬ್ಬ ಹರಿದಿನಗಳು ಬಂತೆಂದರೆ ಸಾಕು ಸಾಕು ಪಾರ್ಟಿ ಮಾಡುವ ಮೂಡ್ನಲ್ಲಿ ಇರುತ್ತಾರೆ ಆದರೆ ಯುಗಾದಿ ದಿನ ಮಾಂಸಾಹಾರ ಮತ್ತು ಮದ್ಯ ಸೇವನೆ ಮಾಡಬಾರದು ಯುಗಾದಿಯ ದಿನ ಅನೇಕರು ಪಂಚಾಂಗ ಶ್ರವಣ ಮಾಡುತ್ತಾರೆ ಆದರೆ ಪಂಚಾಂಗ ಶ್ರವಣವನ್ನು ದಕ್ಷಿಣಾಭಿಮುಖವಾಗಿ ಕುಳಿತು ಮಾಡಬಾರದು ಎಂದು ಹಿರಿಯರು ಹೇಳುತ್ತಾರೆ ಈ ರೀತಿ ತಪ್ಪು ದಿಕ್ಕಿನಲ್ಲಿ ಕುಳಿತರೆ ಪಂಚಾಂಗ ಶ್ರವಣದ ಫಲ ಸಿಗುವುದಿಲ್ಲ ಇವುಗಳ ಜೊತೆಗೆ ಹಬ್ಬದ ದಿನದಂದು ಕೆಲವು ಕೆಲಸಗಳನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಯುಗಾದಿ ದಿನ ಹೊಸ ಛತ್ರಿ ಕೊಂಡರೆ ಒಳ್ಳೆಯದಾಗುತ್ತದೆ ಹೀಗೆ ಮಾಡುವುದರಿಂದ ವರ್ಷವಿಡೀ ನಿಮ್ಮ ಮನೆಯಲ್ಲಿ ಹಣ ಉಳಿಯುತ್ತದೆ ಹಾಗೆಯೇ ಯುಗಾದಿಯ ದಿನ ದಾನ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಹಿಂದೆ ಹಬ್ಬ ಹರಿದಿನಗಳಲ್ಲಿ ಹಿರಿಯರು ದಾನ ಮಾಡುತ್ತಿದ್ದರು ಇನ್ನೂ ಈ ದಿನ ಮನೆಯಲ್ಲಿ ಯುಗಾದಿ ಪೂಜೆಯನ್ನು ಸಂಭ್ರಮದಿಂದ ಮಾಡಬೇಕು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಮಸ್ತ ಡಿವೈನ್ ಕನ್ನಡ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹರ್ಷವನ್ನು ತರಲಿ ಎಂದು ಆಶಿಸುತ್ತಾ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು ಓಂ ಶ್ರೀ ಧನಲಕ್ಷ್ಮಿ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಸಾಗರ್ನಾಥ್ ಭಟ್ ಸಿಗಂದೂರ್ ಚೌಡೇಶ್ವರಿಯ ಆರಾಧಕರು ಕೊಳ್ಳೆಗಾಲದ ಪ್ರಖ್ಯಾತ ಜ್ಯೋತಿಷ್ಯರು ಬಗೆಹರಿಯದ ಸಮಸ್ಯೆಗಳಿಗೆ ಬಗೆಹರಿಸುವ ಸೂಕ್ತ ಪರಿಹಾರ ನಿಮ್ಮ ಸಮಸ್ಯೆಗಳಾದ ದಾಂಪತ್ಯ ಸಮಸ್ಯೆ ಲೈಂಗಿಕ ಸಮಸ್ಯೆ ಸಂತಾನ ದೋಷ ಸ್ತ್ರೀ ಪುರುಷ ಪ್ರೇಮ ವಿಚಾರ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಹೆಂಡತಿ ಹೇಳಿದ ಮಾತು ಕೇಳುವಂತೆ ಅತ್ತೆ ಸೊಸೆ ನಾದಿನಿ ಕಲಹ ಮನೆಯಲ್ಲಿ ಪ್ರತಿನಿತ್ಯ ಅಣ್ಣ ತಮ್ಮಂದಿರ ಕಲಹ ಎಷ್ಟೇ ದುಡಿದರೂ ಮನಃಶಾಂತಿ ಕೊರತೆ ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೇರಳ ಮತ್ತು ಕೊಳ್ಳೆಗಾಲದ ಯಂತ್ರ ಮಂತ್ರ ತಂತ್ರ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಓಪನ್ ಚಾಲೆಂಜ್ ನಾವು ಮಾಡಿಕೊಟ್ಟಂತಹ ಪರಿಹಾರ ನಮಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುತ್ತೆ ಇದು ಸತ್ಯ ನಂಬಿಕರೆ ಮಾಡಿ ನಿಮ್ಮ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡತ್ತೆ ಗುರುಜಿ ಅವರು ಫೋನಿನ ಮೂಲಕ ಹಾಗೂ ವಾಟ್ಸ್ಆ್ಯಪ್ ನೇರ ಬಂದವರಿಗೆ ಮೊದಲ ಆದ್ಯತೆ ಪರಿಹಾರ ನೀಡಲಾಗುತ್ತೆ ವಿಶೇಷ ಸೂಚನೆ ಅಷ್ಟಮಂಗಳ ಪ್ರಶ್ನೆ ತಾಂಬೂಲ ಪ್ರಶ್ನೆ ಅಂಜನ ಪ್ರಶ್ನೆ ಆರೋಢ ಪ್ರಶ್ನೆ ಹಾಕಿ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಆರು ಮೂರು ಆರು ಆರು ಏಳು ಒಂದು ಸೊನ್ನೆ ಆರು ಆರು ಸೊನ್ನೆ